ನಮಸ್ತೆ ಸ್ನೇಹಿತರೆ, ನಾವು ಇಂದು ಜಗತ್ತಿನ ವಿಸ್ಮಯವಾದಂತಹ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದರ ವಿಷಯ ನಿಮಗೆ ತಿಳಿದ್ರೆ ಅಚ್ಚರಿಯಾಗುತ್ತೀರಿ. ನಿಮಗಿದು ಗೊತ್ತೇ, ಜಗತ್ತಿನ ಅತ್ಯಂತ ಪ್ರಾಚೀನವಾದಂತಹ ನವಗ್ರಹ ಆಯತನ ಇರುವುದು ಇಲ್ಲಿ ದೇವಿಪಟ್ಟಿಣಂ ಎನ್ನುವಲ್ಲಿ ರಾಮೇಶ್ವರಕ್ಕೂ ಮಧುರೈಗೂ ಮಧ್ಯೆ ಇರುವಂತಹ ಸ್ಥಳದಲ್ಲಿ ರಾಮೇಶ್ವರ ಪ್ರವೇಶಕ್ಕೆ ಮುನ್ನ ಸಮುದ್ರವನ್ನು ಕುರಿತು ತಪಸ್ಸು ಮಾಡಿದ ಸ್ಥಳದಲ್ಲಿ ಈ ವಿಸ್ಮಯ ನಡೆದದ್ದು 8,69,000 ವರ್ಷಕ್ಕೂ ಮುನ್ನ. ಈ ದೇಗುಲಕ್ಕೆ ಯಾವುದೇ ಗೋಪುರವಿಲ್ಲ ನೋಡಿ, ಆಕಾಶವೇ ಗೋಪುರ, ಸಮುದ್ರವೇ ಆಲಯ, 9 ಗ್ರಹಗಳು ರಾರಾಜಿಸುತ್ತಿದ್ದಾರೆ. ರವಿ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಎಲ್ಲರೂ ಇದ್ದಾರೆ. ರಾಮರಿಂದ ಪೂಜೆಯನ್ನು ಸಲ್ಲಿಸಿಕೊಂಡು ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ. ಅವುಗಳನ್ನು ನವಪಾಷಾಣಗಳೆಂದು ಕರೆದರು. 9 ಪಾಷಾಣಗಳು, 9 ವಿಧವಾದ ಕಲ್ಲುಗಳು, ಭೂಮಿಯಲ್ಲೆಲ್ಲೂ ದೊರಕದ ಕಲ್ಲುಗಳು. ಅವುಗಳು ಸಿಕ್ಕಿದ್ದು ಎಲ್ಲಿ ಅಂದ್ರೆ ಸಮುದ್ರದಲ್ಲಿ. ಹೇಗೆ ಅಂದ್ರೆ ರಾವಣಾಸುರ ರಾಮಾಯಣ ಅಹಂಕಾರ ಹೆಚ್ಚಾಗಿ ನವಗ್ರಹರನ್ನು ತನ್ನ ಸಿಂಹಾಸನದ ಆಗ ಲೋಕವೆಲ್ಲ ಅಲ್ಲ ಕಲ್ಲೋಲವಾದಾಗ ಭಾರದ ಒಂದು ಉಪಾಯ ಮಾಡ್ತಾನೆ ರಾವಣ. ನಿನ್ನ ಅಹಂಕಾರಕ್ಕೆ ಇದು ಸಲ್ಲ, ಅವರ ಬೆನ್ನ ಮೇಲೆ ಹತ್ತಿ ಸಿಂಹಾಸನ ಏರುವ ನೀನು ಅವರ ಎದೆಯ ಮೇಲೆ ಕಾಲಿಟ್ಟು ಹತ್ತಬೇಕು ಅಂತ. ಆಗ ರವಿ, ಚಂದ್ರ, ಮಂಗಳ, ಹತ್ತಿದ ರಾವಣ ಶನಿಯ ಮೇಲೆ ಹತ್ತುವ ಸಿದ್ಧತೆಯಲ್ಲಿದ್ದಾಗ ರಾವಣನ ಮೇಲೆ ಬಿದ್ದು ಅಲ್ಲಿಂದ ರಾವಣ ಕೆಳಗೆ ಬೀಳ್ತಾನೆ ಉರುಳಿ. ಆಗ ತನ್ನ ಅಹಂಕಾರ ಭಂಗವಾಗಿ ಆ ಕಲ್ಲುಗಳನ್ನು ಪಾಷಾಣ ಕಲ್ಲುಗಳಿಗೆ ರಾಮ ಪ್ರತಿಷ್ಠಾಪನೆ ಮಾಡಿದ್ದಾರೆ. 8,69,000 ವರ್ಷ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಗತ್ತಿನಲ್ಲಿ ಇದಕ್ಕಿಂತ ಪುರಾತನವಾದ ನವಗ್ರಹ ದೇಗುಲವಿಲ್ಲ. ಮೊನ್ನೆ ಹಾಗೆ ಮಾತಾಡ್ತಾ ನೋಡೋಣ, ಇದಕ್ಕಿಂತ ಪುರಾತನವಾದ ಮೂರ್ತಿಗಳಲ್ಲ, ಯಾವುದೇ ಕೆತ್ತಿದ ಮೂರ್ತಿಗಳಿಲ್ಲ ಇಲ್ಲಿ. ಪ್ರತಿಯೊಂದು ಗ್ರಹವೂ ಒಂದು ಪಾಷಾಣವಾಗಿದೆ. ಈ ಎಲ್ಲ ಪಾಷಾಣಗಳನ್ನು ಸೇರಿಸಿದರೆ ವಿಷ ಜೀವಂತ ಉಳಿಯಲು ಸಾಧ್ಯವಿಲ್ಲ. ನಾವು ಉಪ್ಪು ನೀರಲ್ಲಿ ಆ ಕಲ್ಲುಗಳು 8,00,000 ವರ್ಷ ಆದರೂ ಇನ್ನೂ ಕರಗಿಲ್ಲ. ಇವುಗಳ ಹತ್ತಿರದಿಂದ ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತಾನೆ ಇವತ್ತು ಅಹೋರಾತ್ರ. ಆರಾಧನೆ ಮಾಡಿ ರಾಮನೇ ಯುದ್ಧಕ್ಕೆ ಮುನ್ನ ರಾವಣನನ್ನ ಜಯಿಸಲು ಪೂಜೆ ಮಾಡ್ತಾನೆ ದೇವಿ. ಹೀಗೆ ಪೂಜೆ ಮಾಡಿರಬೇಕಾದ್ರೆ ನಮ್ಮಂತ ಹುಲ್ಲು ಮಾನವರಿಗೆ ಎಷ್ಟು ನಮ್ಮ ಹಿಂದಿನ ಜನ್ಮದ ಪಾಪಗಳನ್ನು ತೊಳೆಯಲಿಕ್ಕೆ ಅನುಕೂಲವಾಗುತ್ತೆ, ಈ ಜನ್ಮದ ನಮ್ಮ ಕರ್ತವ್ಯಗಳನ್ನು ಪಾಲಿಸಲು ಅನುಕೂಲವಾಗುತ್ತೆ. ಇಮ್ಯಾಜಿನ್ ಮಾಡಿ ಬನ್ನಿ ಇವನ ಜೊತೆ, ನಿಮಗೆ ಈ ನವಗ್ರಹಗಳ ಎಲ್ಲರ ಪರಿಚಯ ಮಾಡಿಸ್ಕೊಡ್ತಾನೆ. ಬನ್ನಿ ನೋಡಿ ಎಷ್ಟು ವಿಶಾಲವಾದ ಸಮುದ್ರ. ಶ್ರೀಲಂಕೆಗೂ ಭಾರತಕ್ಕೂ ಮಧ್ಯ ಇರುವಂತಹ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಳ್ಳಿಯ ಸಮುದ್ರಗಳು ಸೇರುವ ಜಾಗ ಇದು. ನೋಡಿ ಎಷ್ಟು ವಿಶಾಲವಾಗಿದೆ ಸಮುದ್ರ. ಬನ್ನಿ ಬನ್ನಿ, ಹತ್ತಿರದಿಂದ ನಿಮಗೆ ಸೂರ್ಯರ ದರ್ಶನ ಮಾಡ್ತೀನಿ, ಯಾಕಂದ್ರೆ ದೂರದಿಂದ ಆಗೋದಿಲ್ಲ ಗೆಳೆಯರೆ.
ನೋಡಿ ಈ ನವಗ್ರಹರ ಸೆಂಟ್ರಿಗೆ ಬಂದಿದ್ದೀವಿ. ನೀರಿನೊಳಗಡೆ ಇಲ್ಲಿ ಸೂರ್ಯರಿದ್ದಾರೆ. ಇದು ಪೂರ್ವ ದಿಕ್ಕಿನಿಂದ ದರ್ಶನ ಮಾಡೋಣ. ನೀವು ಇವನ ಜೊತೆ ಮಂತ್ರ ಹೇಳಿ. ಈ ಶಿವಲಿಂಗ ಇರೋ ಜಾಗ ನೋಡಿ, ಇಲ್ಲಿ ಇಲ್ಲಿ ಇದು ಸೂರ್ಯ ದೇವರಿದ್ದಾರೆ ನೋಡಿ. ಇಲ್ಲಿ ಇವನು ಬೆರಳಿಟ್ಟಿದ್ದಾನಲ್ಲ ನೋಡಿ, ಕಾಣತ್ತಲ್ಲ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವರ ದರ್ಶನ ಆಯಿತು ನಿಮಗೆ. ಇಲ್ಲಿ ನೀರಿನ ಒಳಗಡೆ ಇದ್ದಾರೆ, ಮುಟ್ಟಬೋದು ನಾವು. ಬನ್ನಿ, ಹೀಗೆ ಸೂರ್ಯ ಆದ ತಕ್ಷಣ ನಾವು ಚಂದ್ರನ ಹತ್ರ ಬರೋಣ. ಸೂರ್ಯನಿಗೆ ರಿಂಗ್ ಫಿಂಗರ್ ಇಂದ ನೀವು ಮುಟ್ಟಿ, ಈ ಅನಾಮಿಕ ಬೆರಳಿಂದ ಮುಟ್ಟಿ ನೀವು ಮಂತ್ರ ಹೇಳಬೇಕು. ಈ ರಾಮರ ಪೂಜೆ ಮಾಡಿರುವಂತಹ ದೇವತೆಗಳಿವರೆಲ್ಲ ಇಲ್ಲಿ ಬಂದಿದ್ದೀವಿ ನೋಡಿ. ಇಲ್ಲಿ ಚಂದ್ರ ಇದ್ದಾರೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಬಿಳಿ ಬಟ್ಟೆ ಕಟ್ಟಿದ್ದಾರೆ. ಸಮುದ್ರದ ಒಳಗಡೆ ನೀರಿನ ಒಳಗಡೆ ಇದೆ. ಇಲ್ಲಿ ನೀವು ಕಿರುಬೆರಳ ಕೆಳಗಡೆ ಇರುವಂತಹ ಈ ಪೋರ್ಷನ್, ವಿಶಾಲವಾದ ಪೋರ್ಷನ್ ಇದೆಯಲ್ಲ ಚಂದ್ರ, ಈ ಪೋರ್ಷನಿಂದ ಮುಟ್ಟಿ ದರ್ಶನ ಮಾಡಬೇಕು. ಇಲ್ಲಿ ಇಲ್ಲಿದ್ದಾರೆ, ಆಳದಲ್ಲಿದೆ ನೋಡಿ. ದಧಿ ಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟ ಭೂಷಣಂ ಅಂತ ಇಲ್ಲಿ ನೀವು ಆ ದೇವರ ದರ್ಶನ ಮಾಡಿ. ಚಂದ್ರ ಆದ ತಕ್ಷಣ ನಾವು ಮಂಗಳನ ಹತ್ರ ಹೋಗೋಣ. ಬನ್ನಿ ಗೆಳೆಯರೇ, ಮಂಗಳ ತುಂಬಾ ಚೆನ್ನಾಗಿ ಕಾಣುತ್ತೆ. ದಕ್ಷಿಣಕ್ಕೆ ಅಭಿಮುಖವಾಗಿ ಮಂಗಳ ದೇವರು ಪಾಷಾಣ ಇದು ಕಲ್ಲು ಅನ್ನೋ ಅದಿರಲು ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಯಾವುದೇ ಒಂದು ಕೆತ್ತಿರೋ ಮೂರ್ತಿ ಅಲ್ಲ ಇದು, ರಾಮರು ಪ್ರತಿಷ್ಠೆ ಮಾಡಿರುವಂತಹ ಮೂರ್ತಿ. ಧರಣಿ ಗರ್ಭ ಸಂಭೂತಂ, ಇವನಿಗೆ ಈ ಪೋರ್ಷನ್ ಅನ್ನ ಈಗ ಮುಟ್ಟಿ ಮಾಡಬೇಕಾಗುತ್ತೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಮ್ಮಂಗಳಂ ಪ್ರಣಮಾಮ್ಯಂ. ಭೂಮಿಗೆ ಅಧಿಪತಿ, ಭೂಮಿಯ ಪುತ್ರ ಆಯಿತ ಮಂಗಳ. ಇವರು ದರ್ಶನ ಮಾಡಿ ಯುದ್ಧಕ್ಕೆ ಹೋಗ್ತಾರೆ ರಾಮ. ಮಂಗಳ ಆದ್ಮೇಲೆ ನಾವು ಹೋಗ್ಬೇಕಾಗಿರೋದು ಬುಧಗ್ರಹಕ್ಕೆ. ಬನ್ನಿ, ನಿಷೇಕ್ ಅನ್ನುವರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೀರೊಳಗೆ ಇಳಿದು ನಾವು ಮಾಡ್ತೀವಿ. ನಿಂತು ಇವರಿಗೆ ಪೂಜೆ ಮಾಡಬೇಕು, ಕಿರುಬೆರಳಿಂದ ಟಚ್ ಮಾಡಬೇಕು. ಪ್ರಿಯಾಂಗುಕಲಿ ಪಾಶ್ಯಾಮಂ ರೂಪೇಣಾಂ ಅಂಬುದಂ ಸೌಮ್ಯಂ ಸೌಮ್ಯ ಗುಣೋಪೇತಂ ಅಂಬುದಂ ಪ್ರಣಮಾಮ್ಯಹಂ. ಇದನ್ನ ಇಲ್ಲಿ ನೀವು ಪೂಜೆ ಮಾಡಬೇಕಾದ್ರೆ ಕಾಲನ್ನ ಸತತವಾಗಿ ಮೀನಿನ ತರ ಅಲ್ಲಾಡಿಸ್ತಾನೆ ಇರಬೇಕಾಗುತ್ತೆ. ಯಾಕಂದ್ರೆ ಮೀನುಗಳು ತಕ್ಷತ್ತಿಲ್ಲಿ. ಇವಾಗ ನಾವು ಗುರುಗ್ರಹದ ಹತ್ರ ಹೋಗೋಣ. ಬನ್ನಿ, ಇಲ್ಲಿ ಯೆಲ್ಲೋ ಕಲರ್ ಬಟ್ಟೆ ಕಟ್ಟಿದ್ರಿಂದ ನೋಡಿ, ನೆಟ್ವರ್ಕ್ ಇಲ್ಲ ಆದರೂ ಎಷ್ಟಿದ್ರೆ ಅಷ್ಟರಲ್ಲೇ ಮಾಡ್ತಾ ಇದೀವಿ. ಇಲ್ಲಿ ನೋಡಿ ಗುರುಗ್ರಹ, ಇದು ನವಪಾಷಾಣದ ಕಲ್ಲುಗಳಲ್ಲಿ ಇದು ಬೇರೆ ರೀತಿಯ ಕಲ್ಲು. ರಾವಣ ತಪ್ಪಿಗೆ ಬಳಸಿದ್ರೆ ಅದನ್ನ ರಾಮ ಸರಿ ಮಾಡಿ ಪ್ರತಿಷ್ಠೆ ಮಾಡಿದ್ದಾರೆ. ಸಮುದ್ರ ನೀರಿನಲ್ಲಿ ಇಳಿದು ನಾವು ಪೂಜೆ ಮಾಡಬೇಕು. ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನಿ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿಂ. ಇಲ್ಲಿ ಗುರುದೇವರನ್ನ ನಾವು ತೋರ್ ಬೆರಳನ್ನು ಇಟ್ಟು ಪೂಜೆ ಮಾಡಬೇಕು. ನೀವು ಬನ್ನಿ, ಇಲ್ಲಿ ಒಂದು ವಿಶೇಷವಾದ ಸುಖ ನೆಮ್ಮದಿ ಶಾಂತಿ ಇಲ್ಲಿ ಅನುಭವಕ್ಕೆ ಬರುತ್ತೆ. ದೂರದಿಂದ ಅದನ್ನು ನಂಬೋದಿಲ್ಲ, ಇದನ್ನು ನಂಬೋದಿಲ್ಲ ಹೇಳೋದ್ರಿಂದ ಅನುಭವಿಸಿ ಹೇಳೋದು ಪಾಸಿಬಲ್ ಟಾಸ್ಕ್ನ ಪಾಸಿಬಲ್ ಮಾಡಿ ತೋರಿಸಿದ್ರು. ಗಂಡು ಅಂದ್ರೆ ಹೆಂಗಿರ್ಬೇಕು, ಪತ್ನಿಯನ್ನ ಮದುವೆಯಲ್ಲಿ ಸ್ವೀಕರಿಸಿದ ಹಾಗೆ ರಕ್ಷಣೆ ಮಾಡಬೇಕು. ನಮಗೆ ಜಗತ್ತಿನಲ್ಲಿ ಅತ್ಯಂತ ಸೂಪರ್ ಪವರ್ ಆಗಿದ್ದಂತ ರಾವಣನ ರಕ್ಷಣೆ ಮಾಡ್ತಾರೆ. ಅದಕ್ಕಿಂತ ಎಕ್ಸಾಂಪಲ್ ಇದೆಯಾ, ಯಾವ್ದು ಗುರು
ಗುರು ಆದ್ಮೇಲೆ ನಾವು ಇವತ್ತು ಶುಕ್ರನ ಹತ್ರ ಬರೋಣ. ಶುಕ್ರನು ನೀರಿನ ಒಳಗಿದ್ದಾರೆ, ಇಲ್ಲಿ ಬನ್ನಿ, ಪೂರ್ವಕ್ಕಿರ್ತಾರೆ ಶುಕ್ರ, ರವಿಗೆ ಎದುರಾಗಿರ್ತಾರೆ. ಇವರನ್ನ ನಾವು ಹೆಬ್ಬೆರಳು ಮತ್ತೆ ಹೆಬ್ಬೆರಳಿನ ಕೆಳಭಾಗದಲ್ಲಿ ಇಟ್ಕೊಂಡು ಮಂತ್ರ ಹೇಳಬೇಕು. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ, ದೈತ್ಯರ ಗುರು ಆತ. ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನೋಡಿ, ವೆರಿ ಇಂಟ್ರೆಸ್ಟಿಂಗ್. ನಿಷೇಕ್, ಯು ಆರ್ ಡೂಯಿಂಗ್ ವೆರಿ ವೆಲ್. ಶುಕ್ರ ಆದ್ಮೇಲೆ ನಾವು ಶನಿ ಹತ್ರ ಹೋಗೋಣ, ಬನ್ನಿ ಗೆಳೆಯರೆ. ತುಂಬಾ ಜನಕ್ಕೆ ಬಂದಿಲ್ಲ, ನಮ್ಮ ಕರ್ನಾಟಕದ 7 ಕೋಟಿ ಜನಕ್ಕೆ ಬಂದ ಪಶ್ಚಿಮಕ್ಕೆ ನಿಂತ್ಕೊಂಡು ನಾವು ಮಧ್ಯ ಬೆರಳನ್ನ ಶನಿ ದೇವರ ಮೇಲೆ ಇಟ್ಬಿಟ್ಟು ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಅಂತ ಹೇಳಿ ಇಲ್ಲಿ ನೀವು ಪೂಜೆ ಮಾಡಿ, ಚೆನ್ನಾಗಿರುತ್ತೆ. ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು, ಅವರ ನಿಮ್ಮ ನಂಬುವಾಗ. ಇದನ್ನ ನೀವು ಯಾವುದೇ ರೀತಿ ಮೂಢನಂಬಿಕೆ ಅನ್ಕೋಬೇಡಿ. ಪ್ರತಿಯೊಂದು ಕಲ್ಲಿನಲ್ಲಿ ಆಯುರ್ವೇದದ ಗಿಡಮೂಲಿಕೆಗಳಿಂದ ನವಪಾಷಣಗಳನ್ನ ಮಾಡಲಾಗುತ್ತೆ. ಅದರ ಸ್ಪರ್ಶನೆ ನಿಮಗೆ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಕೊಡುತ್ತೆ. ಇದನ್ನ ಶನೇಶ್ವರರು, ಶನೇಶ್ವರರಾದ್ಮೇಲೆ ನೋಡಿ ಶನೇಶ್ವರ ಎಷ್ಟು ಚೆನ್ನಾಗಿದೆ. ಹಿಂದಕ್ಕೆ ಬನ್ನಿ, ಇಲ್ಲಿ ರಾಹು ಇದ್ದಾರೆ, ಇಲ್ಲಿ ತೋರಿಸ್ ನೋಡಿ. ರಾಹು ಬೂದು ಬಣ್ಣ, ಕರೆಕ್ಟ್ ಆಗಿದೆ, ಶನೇಶ್ವರ ನೀಲ ಬಣ್ಣ ನೋಡಿ. ಸಮುದ್ರದೊಳಗಡೆ ನೇಚರು, ಬಿಸಿಲು, ಚಳಿ, ಗಾಳಿ ಎಲ್ಲ ಇದ್ರೂ ತನ್ನ ರೂಪವನ್ನು ಕಳ್ಕೊಂಡಿಲ್ಲ ಈ ನವಪಾಷಾಣ ಕಲ್ಲುಗಳು. ಈ ಎಲ್ಲ ಪಾಷಾಣಗಳನ್ನ ಪುಡಿ ಮಾಡಿರೋದೇ ಬಳನಿ ದೇವರು. ಇವೆಲ್ಲ ಪಾಷಾಣಗಳನ್ನ ಪುಡಿ ಮಾಡಿ ಮೂರ್ತಿ ಮಾಡಿದ್ರೆ ನಮ್ಮ ಸ್ಕಿನ್ ಇದ್ದಂಗೆ, ತ್ವಚೆ ಇದ್ದಂಗೆ ಮೃದುವಾಗಿರುತ್ತಂತೆ. ಇಲ್ಲಿ ರಾಹು ಮಂತ್ರ ನೋಡಿ, ಒಂದು ಸೆಕೆಂಡ್ ನಿಂತ್ಕೊಂಡ್ರೆ ಸಾಕು ಮೀನ್ ಕಚ್ಚುತ್ತಿಲ್ಲಿ. ವೆರಿ ಇಂಟ್ರೆಸ್ಟಿಂಗ್. ಅರ್ಧಕಾಯಂ ಮಹಾವೀರ್ಯಂ ಅಂತ ಹೆಂಗಿಡ್ಬೇಕಂದ್ರೆ ಕಿವಿಲಿ ಟಚ್ ಮಾಡ್ಬೇಕು ದೇವ್ರನ್ನ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಒಂದ್ ಸೆಕೆಂಡ್ ನಿಂತ್ಕೊಳಕ್ ಬಿಡಲ್ಲ ಇಲ್ಲಿ ಮೀನುಗಳು. ವೆರಿ ಇಂಟ್ರೆಸ್ಟಿಂಗ್. ಹತ್ರ ಬರೋಣ. ಥ್ಯಾಂಕ್ ಯು ನಿಷೇಕ್, ಸೋ ಗ್ರೇಟ್. ಇವರು ಕೇತು, ಮುಕ್ತಿಕಾರಕ, ಮೋಕ್ಷಕಾರಕ. ಇವರು ನಮಗೆ ಎಕ್ಸಿಟ್ ಅನ್ನು ಕಲಿಸ್ತಾರೆ ಜೀವನದಲ್ಲಿ. ನಾವು ಕಷ್ಟಗಳಲ್ಲಿ ಎಷ್ಟೋ ಸಲ ಸಿಕ್ಕಾಕೊಂಡಿರ್ತೀವಿ, ನಮಗೆ ಎಕ್ಸಿಟೇ ಗೊತ್ತಿರಲ್ಲ, ಅದನ್ನು ಕಲಿಸೋದೇ ಕೇತುರು ದೇವ. ಇವ್ರನ್ನ ನಾವು ಕೂದಲಿಂದ ಟಚ್ ಮಾಡಬೇಕಾಗತ್ತೆ. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ, ಹೀಗೆ ಹೇಳಬೇಕಾಗತ್ತೆ. ಇನ್ನು ಈ ಶಿವಲಿಂಗದ ದರ್ಶನ ನೀವು ಮಾಡಿದಿರಿ, ಇದರಲ್ಲಿ ಮೂರು ಭಾಗ ಇರುತ್ತೆ, ಬ್ರಹ್ಮ ಭಾಗ, ವಿಷ್ಣು ಭಾಗ, ಈಶ್ವರ ಭಾಗ ಅಂತ. ನೋಡಿ, ಇದು ನಂದ್ಯಾವರ್ತ ಶಿಲೆ, ಇದರೊಳಗಡೆ ಈ ಪುರುಷವಾದ ಶಿವಲಿಂಗ ಹೀಗೆ ಹೋಗುತ್ತೆ, ಮತ್ತೆ ಈ ಪಾರ್ವತಿ ದೇವಿ ಹೀಗೆ ಹೋಗುತ್ತೆ. ಇದು ಪ್ರತಿಯೊಬ್ಬರು ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರು, ಈ ಸಂಸ್ಕಾರ ಮರೆತೋಗ್ತಿದ್ದೀವಿ. ಇನ್ನು ಮುಂದೆ ಹೋಗೋಣ ಬನ್ನಿ. ರಾಮರನ್ನ ತನ್ನ ಕಾರ್ಯ ಸಾಧನೆಗೆ ಸಹಾಯ ಮಾಡಿದಂತ ನವಗ್ರಹ ದೇವರು. ಇದಕ್ಕೆ ಸರಿಸಾಟಿ ಬೇರೆ ಯಾವ ನವಗ್ರಹ ದೇವರು ನಿಮಗೆ ಆಗೋದಿಲ್ಲ. ಪ್ರತಿಯೊಬ್ಬರು ಇವರನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಇದನ್ನ ನೀವು ಇಲ್ಲಿಗೆ ಬಂದು ಅನುಭವಿಸ್ಲಿ, ಆ ದಿವ್ಯ ಸುಖವನ್ನ ನೀವು ನೋಡ್ಲಿ ಅನ್ನೋ ಭಾವನೆಯಿಂದ ನಿಮಗೆ ಈ ಕಾರ್ಯಕ್ರಮ ತೋರಿಸಿದ್ದು. ಬನ್ನಿ, ನಾವು ಮೇಲಿಂದ ಇನ್ನೊಂದು ಪ್ರದಕ್ಷಿಣೆ ಹಾಕೋಣ. ಇದೊಂದು ಅಹೋರಾತ್ರ ಅನೇಕ ದೇವಸ್ಥಾನಗಳನ್ನ ನಿಮಗೆ ತೋರಿಸಿದ್ದಾನೆ. ಅವುಗಳಲ್ಲಿ
ಅಹೋರಾತ್ರನನ್ನೇ ಚಕಿತಗೊಳಿಸಿದಂತಹ ದೇವಸ್ಥಾನ ಇದು. ನಿಮಗೆ ಇಲ್ಲಿ ಬರೋ ಸೇತುವೆ ಮಾಡಿದ್ದಾರೆ ಸಮುದ್ರದೊಳಗಡೆ ಇಲ್ಲಿ ಬರಕ್ಕೆ, ಅದನ್ನ ನಿಮಗೆ ತೋರಿಸ್ತಾನೆ ಇವತ್ತು ನೋಡಿ. ಇಲ್ಲಿಗೆ ಇಲ್ಲೊಂದು ದೀಪಸ್ತಂಭ ನೋಡಿ, ಇದು ಕಲ್ಲು, ಅವು ನವಪಾಷಾಣಗಳು. ಕಲ್ಲಿಗೂ ನವಪಾಷಾಣಗಳಿಗೂ ಡಿಫ್ರೆನ್ಸ್ ಗೊತ್ತಾಯ್ತು ನಿಮಗೆ. ಬನ್ನಿ, ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನೋಡಿ, ಇಲ್ಲಿ ಇದು ಸೇತುವೆ. ಈ ಸೇತುವೆ ಇಲ್ಲ ಅಂದ್ರೆ ನಾವು ಬೋಟಲ್ಲೇ ಹೋಗ್ಬೇಕಾಗತ್ತೆ ಇಲ್ಲಿ ಈ ನವಪಾಷಾಣಗಳ ದರ್ಶನಕ್ಕೆ. ನಿಮ್ಗೆ ಅಲ್ಲಿವರೆಗೂ ನೋಡಿದ್ರೆ ಫೀಲ್ ಗೊತ್ತಾಗತ್ತೆ. ಯಾರು ಮೇಂಟೈನ್ ಕೂಡ ಮಾಡದೇ ಇದ್ರು, ಎಷ್ಟು ಚೆನ್ನಾಗಿದೆ ನೋಡಿ. ಈ 8,69,000 ವರ್ಷಕ್ಕೂ ಹಿಂದೆ ನೋಡಿ, ಒಂದ್ಸಲ ಬ್ರಿಡ್ಜ್ ದರ್ಶನ ಮಾಡಿ, ಹಿಂಗ ಹೋಗಿ ಅಲ್ಲಿದ್ರೆ ಅದು ಫುಲ್ ಸಮುದ್ರ. ವೆರಿ ಇಂಟ್ರೆಸ್ಟಿಂಗ್, ಫ್ರೀಡಮ್ ತುಂಬಾ ಇದೆ ಅಲ್ಲಿ. ಯಾವ್ದು ಕಂಡೀಷನ್ಸ್ ಹಾಕೋದಿಲ್ಲ, ಅದು ಮುಟ್ಬೇಡಿ, ಇದು ಮುಟ್ಬೇಡಿ, ಇಲ್ಲಿ ಫೋಟೋ ತೆಗಿಬೇಡಿ, ಯಾವ ತೊಂದರೆನೂ ಇಲ್ಲ ಅಲ್ಲಿ, ಫುಲ್ ಫ್ರೀಡಮ್. ವೆರಿ ಇಂಟ್ರೆಸ್ಟಿಂಗ್. ಬನ್ನಿ, ಥ್ಯಾಂಕ್ ಯು ವೆರಿ ಮಚ್ ಹೇಳಿರೇ.